नमस्कार स्नेहितरे नानु निम्म रानी सुब्रमण्यन वेलकम बैक टू अजमीरा फैशन्स हव यू आल एल्लरू चेन्नागिदीरा अंत भाविस्तेने नानु इवत्तु ई वीडियोलल्ली नानु निम्म हत्र कलेक्षन्स तोर्सल्ल ओन्ली निम्म हत्र डिस्कस माडक्के बंदिदीनि इट्स आल अबौट या थर ओंदु बट्टेगळ बिजनेस साडी बिजनेस माडबेकु ಆ್ಯಂಡ್ ನಾವು ಒಂದು ಶಾಪ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಒಂದು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಯಾವ ಥರ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಬೇಕು, ಇದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಡೋಂಟ್ ಸ್ಕಿಪ್ ದ ವೀಡಿಯೋ, ಎಂಡ್ವರೆಗೂ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಬೆಲ್ ಐಕಾನ್ ಇದೆ, ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ, ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ವೀಡಿಯೋ ಹೆಂಗಿತ್ತು ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ನಾವು ಯಾವುದೋ ಬಿಸ್ನೆಸ್ ಮಾಡ್ತೀವಿ ಇಲ್ಲ ಯಾವುದೋ ಬಿಸ್ನೆಸ್ ಮಾಡಲಿ, ಎನಿ ಇಂಡಸ್ಟ್ರಿ, ನಾನೇನು ಹೇಳ್ತೀನಂದರೆ ಫಸ್ಟ್ ಯು ಹ್ಯಾವ್ ಟು ಪ್ರಾಪರಾಗಿ ನಾವು ಬಿಸ್ನೆಸ್ ಮಾಡೋ ಟೈಮಲ್ಲಿ ನಮ್ಮ ವಿಶ್ವಾಸ, ನಮ್ಮ ಫೇತ್ ಬಂದುಬಿಟ್ಟು ನಾವು ಬಿಡಬಾರ್ದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕ್ಲಾತಿಂಗ್ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀವಿ ಅಂದರೆ ಸ್ಯಾರಿ ಬಿಸ್ನೆಸ್ಸಲ್ಲಿ, ಎನ್ಶೋರ್ ಪ್ರಪಂಚದಲ್ಲಿ ಎಲ್ಲರಿಗೂ, ವರ್ಲ್ಡಲ್ಲಿ ಎಲ್ಲರಿಗೂ ಬಟ್ಟೆಗಳ ಅವಶ್ಯಕತೆ ಇದೆ. ಸೊ ಆಲ್ 365 ಡೇಸ್ಗೆ ಎಲ್ಲರೂ ಬಟ್ಟೆನ ಖರೀದಿ ಮಾಡ್ತಾರೆ ಅಲ್ವಾ, ಸೊ ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ಇವಾಗ ಇದರಲ್ಲಿ ನಾನೇನು ಹೇಳ್ತೀನಂದರೆ ನಿಮಗೆ ಕನೆಕ್ಟ್ ಮಾಡಿ ಹೇಳ್ತೀನಿ ಅಂದರೆ ಬಟ್ಟೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಲ್ಲರಿಗೂ ಡೈಲಿ ಲೈಫಲ್ಲಿ. ಅದು ಸಾಡಿ ಇರಲಿ, ಅಂಡರ್ಗಾರ್ಮೆಂಟ್ಸ್ ಇರಲಿ, ಕುರ್ತೀಸ್ ಇರಲಿ, ಚೂಡಿದಾರ್ ಮೆಟೀರಿಯಲ್ ಇರಲಿ, ಪ್ಯಾಂಟ್ ಶರ್ಟ್ಸ್, ಟೀ ಶರ್ಟ್ಸ್, ಕಿಡ್ಸ್ ಕಲೆಕ್ಷನ್ಸ್, ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆ, ಈ ಬಟ್ಟೆಗಳು ನಾವು ಹಾಕ್ತಾ ಇದ್ದೀವಿ. ಸೊ ದೆನ್ ಯು ಅಂಡರ್ಸ್ಟ್ಯಾಂಡ್ ಬಟ್ಟೆಗಳಿಗೆ ಎಷ್ಟು ಜನ ಈ ಭೂಮಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ, ಸೊ ಲೈಫ್ ರನ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಸೊ ಬಟ್ಟೆಗಳ ಅವಶ್ಯಕತೆ ಇದೆ. ಸೊ ಡೌಟೇ ಇಲ್ಲ ಟೆಕ್ಸ್ಟೈಲ್ ಬಿಸ್ನೆಸ್ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಕ್ಲಾತಿಂಗ್ ಬಿಸ್ನೆಸ್ ಮಾಡಬೇಕು ಅಂದರೆ ಸ್ಪೆಷಲಿ ಐ ಕಮ್ ಟು ಲೇಡೀಸ್. ಲೇಡೀಸ್ಗೆ ಸ್ಯಾರೀಸ್ ಅಂದರೆ ಅಷ್ಟು ಇಷ್ಟ. ಎಕ್ಸಾಂಪಲ್, ನಮ್ಮ ಮಮ್ಮಿ ಡ್ಯಾಡಿ ಇರಲಿ, ನಮ್ಮ ಹಸ್ಬೆಂಡ್ ಇರಲಿ, ಎಷ್ಟು ಸ್ಯಾರೀಸ್ ಪರ್ಚೇಸ್ ಮಾಡಿ ಕೊಟ್ಟರು ಐ ವಾಂಟ್ ಟು ಬೈ ಫ್ಯೂ ಮೋರ್, ಐ ವಾಂಟ್ ಟು ಬೈ ಫ್ಯೂ ಮೋರ್. ಯಾವುದು ಸ್ಟೈಲ್ ಬರಲಿ ಐ ವಾಂಟ್ ಟು, ನಾನು ಅದು ಪರ್ಚೇಸ್ ಮಾಡಬೇಕು. ಏನಾದೊಂದು ಲೇಟೆಸ್ಟ್ ಟ್ರೆಂಡ್ ಬರ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ, ಪಟೋಲಾ ಬಂದಿದೆ, ಪ್ಯಾಟರ್ನಿ ಸ್ಯಾರೀಸ್ ಬಂದಿದೆ, ಸಿರೋಸ್ಕಿ ಬಂದಿದೆ, ಈ ಥರ ಲೇಟೆಸ್ಟ್ ನ್ಯೂ ಅರೈವಲ್ ಕಲೆಕ್ಷನ್ಸ್ ಬರ್ತಾ ಇದೆ. ಸೊ ಸ್ಯಾರೀಸ್ ಅಂದರೆ ವರ್ಕಿಂಗ್ ಲೇಡೀಸ್ ಇರಲಿ, ಹೌಸ್ ವೈಫ್ಸ್ ಇರಲಿ, ಈವನ್ ಕ್ಯಾಶುವಲ್ ಆಗಿ ವೇರ್ ಮಾಡೋರು, ಪಾರ್ಟಿ ವೇರ್ ಮಾಡೋರು, ಒಂದೊಂದು ಕಲ್ಚರ್, ಒಂದೊಂದು ಟ್ರೆಡಿಷನ್ ನಮ್ಮ ಇಂಡಿಯಾದಲ್ಲಿ ಆ್ಯಂಡ್ ಎಂಟೈರ್ ವರ್ಲ್ಡ್ ವೈಡ್ಲಿದ್ದಾರೆ. ಅದಕ್ಕೆ ಟೆಕ್ಸ್ಟೈಲ್ ಬಿಸ್ನೆಸ್, ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ನಾನೇನು ಹೇಳ್ತೀನಂದರೆ, ನೀವು ಮನೆಯಿಂದ ಮಾಡ್ತಾ ಇದ್ದೀರಾ ಇಲ್ಲ ಒಂದು ಬುಟಿಕ್ ಶಾಪ್ ರನ್ ಮಾಡ್ತಾ ಇದ್ದೀರಾ ಇಲ್ಲ ಒಂದು ಶಾಪ್ ತೊಗೊಂಡಿದ್ದೀರಾ, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಬೈ ದ ಸ್ಯಾರೀಸ್. ಯಾವ ಥರ ಸ್ಯಾರೀಸ್ ಪರ್ಚೇಸ್ ಮಾಡಿ ಅಂದರೆ, ನೀವಿರೋ ಜಾಗದಲ್ಲಿ, ನೀವಿರೋ ಏರಿಯಾದಲ್ಲಿ ಯಾವ ಥರ ಮಕ್ಕಳು ವೇರ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಆ ಥರ ಪರ್ಚೇಸ್ ಮಾಡಿ ಅಂತ ಫಸ್ಟ್ ಪಾಯಿಂಟ್ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್, ಕೀಪ್ ಆಲ್ ಡೇ ಕಲೆಕ್ಷನ್ಸ್. ಯಾವ್ದ್ಯಾವುದು ಡಿಮ್ಯಾಂಡ್ ಇದೆಯೋ ಅವಾಗೇ ನಿಮಗೆ ಬಿಸ್ನೆಸ್ಸು ರನ್ ಆಗುತ್ತೆ. ಫೆಸ್ಟಿವಲ್ ಸೀಸನ್ ಇದೆ, ಬಟ್ ನಾಟ್ ಎಂಟೈರ್ ಟೈಮ್ ಫೆಸ್ಟಿವಲ್ ಇಲ್ವಾ, ಬಟ್ ಇವಾಗ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಯಿತು. ಲೈಕ್ ದಿವಾಲಿ ಬರ್ತಾ ಇದೆ, ದಸರಾ ಬಂದಿದೆ, ಸೊ ಟಿಲ್ ನ್ಯೂ ಇಯರ್ವರೆಗೂ ಫೆಸ್ಟಿವಲೋ ಫೆಸ್ಟಿವಲ್, ಫೆಸ್ಟಿವಲೋ ಫೆಸ್ಟಿವಲ್. ಸೊ ದೇರ್ ಆರ್ ಪರ್ಟಿಕ್ಯುಲರ್ ಟೈಮ್ಸ್ ಇದೆ ಅಲ್ವಾ. ಸೊ ಸ್ಯಾರಿ ಬಿಸ್ನೆಸ್ಸಲ್ಲಿ ಕೀಪ್ ಡೈಲಿ ವೇರ್ ಸ್ಯಾರಿ. ಸೂರತ್ ಲೀಡಿಂಗ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಜ್ಮೀರಾ ಫ್ಯಾಷನ್ಸಲ್ಲಿ ಬನ್ನಿ, ಡೈಲಿ ವೇರ್ ಸ್ಯಾರೀಸ್ನ ಪರ್ಚೇಸ್ ಮಾಡಿ. ನಮ್ಮ ಹತ್ರ 45 ರುಪೀಸ್ನಿಂದ ಎಲ್ಲ ಸ್ಯಾರೀಸ್ ಸಿಗುತ್ತೆ, 800 ರುಪೀಸ್ 700 ವರ್ಗೆ ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ. ಅದಕ್ಕೆ ನೀವು ಯಾವ ಥರ ಮಾರ್ಜಿನ್ ಇಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂದರೆ, ನೀವಿರೋ ಏರಿಯಾದಲ್ಲಿ ಎಷ್ಟು ಶಾಪ್ಸ್ ಇದೆ ಅಲ್ಲಿ ಡೈಲಿ ವೇರ್ ಸ್ಯಾರಿ ಈ ಥರ ಸ್ಯಾರೀಸ್ನ ಯಾವ ಥರ, ಅದಕ್ಕೆ ಏನೇನು ಕಲೆಕ್ಷನ್ಸ್ಗೆ ಯಾವ್ಯಾವ ಮಾರ್ಜಿನಲ್ಲಿ ಅವರು ಸೆಲ್ ಮಾಡ್ತಾ ಇದ್ದಾರೆ ಅಂತ ಒಂದು ರಿಸರ್ಚ್ ಮಾಡಿಕೊಂಡು ನೀವು ಮನೆಯಿಂದ ಸ್ಟಾರ್ಟ್ ಮಾಡಿ. ಡೋಂಟ್ ಗಿವ್ ಅಪ್, ಮಾರ್ಜಿನ್ ಆ್ಯಡ್ ಮಾಡಿ. 6 ಮಂತ್ಸ್ 7 ಮಂತ್ಸ್ ಬಿಸ್ನೆಸ್ಸಲ್ಲಿ ಹಾಕಿರೋ ದುಡ್ಡನ್ನ ನೀವು ಅದನ್ನು ಪರ್ಸ್ನಲ್ಗೆ ಇನ್ವೆಸ್ಟ್ ಮಾಡಿಬಿಡಿ. ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ನೀವು ರೊಟೇಟ್ ಮಾಡಬೇಕು. ಅವಾಗೇ ಒಂದು ಬಿಸ್ನೆಸ್
ಮೋಲ್ಡಾಗಿ ಮೇಲ್ ಆಗಿ ಬರುತ್ತೆ. ಸೊ ಪ್ರತಿಯೊಂದು ಒಂದು ಹುಟ್ಟಿದ ಮಗುನೂ ದ ಸೂನ್ ದ ಬೇಬಿ ಹುಟ್ಟಿದ ತಕ್ಷಣ ಅದು ವಾಕ್ ಮಾಡಲ್ಲ ಇಲ್ವಾ, ನಡೆಯೋಲ್ಲ. ಸೊ ಅದಕ್ಕೆ ಒಂದು ಟೈಮ್ ಇದೆ, 6 ತಿಂಗಳು 7 ತಿಂಗಳು ಏನೇನು ಕೊಡ್ತೀವಿ, ಯಾವ ಊಟ ಕೊಡ್ತೀವಿ. ಅದೇ ಥರ ಬಿಸ್ನೆಸ್ಸಲ್ಲಿನೂ ಸ್ಟೆಪ್ಸ್ ಇದೆ. ಸೊ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಅಮೌಂಟ್ನ ನಾವು ಪರ್ಸ್ನಲ್ಲಾಗಿ ಖರ್ಚು ಮಾಡಬಾರ್ದು ಎಲ್ಲಿ ಆ್ಯಂಡ್ ಎಲ್ಲಿನಿಂದ ಪರ್ಚೇಸ್ ಮಾಡಬೇಕು. ಸೆಲ್ ಬೈ ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್, ಅದಕ್ಕೆ ಸೂರತ್ಗೆ ಬನ್ನಿ. ಇಲ್ಲ ಬರೋಕ್ಕಾಗಿಲ್ಲ ಅಂದರೆ ನೀವು ಆನ್ಲೈನಲ್ಲಿನೂ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಮಾತಾಡೋಕ್ಕೆ ಕನ್ನಡ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಸೊ ಈ ಥರ ನೀವು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿ, ಆಮೇಲೆ 6 ಮಂತ್ಸ್ 10 ಮಂತ್ಸ್ ಥರ ನೀವೇ 20% 22% ಮಾರ್ಜಿನ್ ಆ್ಯಡ್ ಮಾಡಿಕೊಂಡು ನಿಮಗೆ ಗೊತ್ತಾಗಿರುತ್ತೆ ನೀವು ಯಾರ ಮೇಲೆ ಡಿಪೆಂಡ್ ಆಗಬೇಡ. ಸೊ ದಿಸ್ ಇಸ್ ದ ಹೌ ಟು ಡೂ ದ ಸ್ಯಾರಿ ಬಿಸ್ನೆಸ್. ಇವಾಗ ಶಾಪ್ಗೆ ಬರ್ತೀನಿ. ಎಕ್ಸಾಂಪಲ್, ಇವಾಗ ಯು ಆರ್ ಇನ್ವೆಸ್ಟಿಂಗ್, ಯು ಆರ್ ಓಪನಿಂಗ್ ಒನ್ ವುಮೆನ್ಸ್ ಬೊಟಿಕ್ ಶಾಪ್, ಆರ್ ಯು ಇನ್ ಎ ಮೆಟ್ರೋ ಸಿಟಿ. ಮೆಟ್ರೋ ಸಿಟಿ ಅಂದರೆ ಹೂಡೀಸ್ ಹಾಕ್ತಾರೆ, ಜೀನ್ಸ್ ಹಾಕ್ತಾರೆ, ವೆಸ್ಟರ್ನ್ ಹಾಕ್ತಾರೆ, ಸ್ಯಾರೀಸ್ ಹಾಕ್ತಾರೆ, ಎಲ್ಲ ಬಟ್ಟೆಗಳು ಹಾಕ್ತಾರೆ. ಆ ಥರ ಜಾಗದಲ್ಲಿ ನೀವು ಒಂದು ದೊಡ್ಡ ಶೋರೂಮ್ ಇಡ್ತಾ ಇದ್ದೀರ ಅಂದರೆ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು. ಬಟ್ ವೆನ್ ಯು ಆರ್ ಪುಟ್ಟಿಂಗ್ ಅ ಶಾಪ್, ಇಲ್ಲ ನೀವೊಂದು ಜಾಗದಲ್ಲಿ ಲೊಕೇಟ್ ಮಾಡ್ತಾ ಇದ್ದೀವಿ ಅಂದರೆ, ನೀವಿರೋದು ಡಿಸ್ಟಿಕ್ ಲೆವೆಲ್ ಇಲ್ಲ ಗ್ರಾಮ ಇಲ್ಲ ದೊಡ್ಡ ಒಂದು ಡಿಸ್ಟಿಕ್ ಒಂದು ಟೌನಲ್ಲಿ ಇದ್ದೀರಾ ಅಂದರೆ, ಫಸ್ಟ್ ನೀವು ಯಾವಾಗಲೂ ತಿಳ್ಕೋಬೇಕು ಯಾವ ಥರ ಬಟ್ಟೆಗಳು ಅಲ್ಲಿ ಮಕ್ಕಳು ಜನ ಹಾಕ್ತಾ ಇದ್ದಾರಂತ ನೋಡೇ ನೀವು ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನೀವು ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀನಿ. ಕುರ್ತೀಸ್, ನಿಮ್ಮ ಊರಲ್ಲಿ ವರ್ಕಿಂಗ್ ಲೇಡೀಸ್ ಇದ್ದಾರಾ, ನಿಮ್ಮ ಏರಿಯಾದಲ್ಲಿ ಇದ್ದಾರೆ ಅಂದರೆ ಬೈ ಕುರ್ತೀಸ್. ನೈಟೀಸ್ ಹಾಕ್ತಾ ಇದ್ದಾರೆ ಇವಾಗ ಪ್ರತಿಯೊಬ್ಬರು, 365 ಡೇಸ್ ನೈಟೀಸ್ಗೆ ಡಿಮ್ಯಾಂಡ್ ಇದೆ, 365 ಡೇಸ್ ಡೈಲಿ ವೇರ್ಗೆ ಡಿಮ್ಯಾಂಡ್ ಇದೆ. ಸೊ ಪರ್ಚೇಸ್ ಡೈಲಿ ವೇರ್, ಇಡೀ ಪರ್ಚೇಸ್ ಮಾಡಿ, ಡೈಲಿ ವೇರ್ ಪರ್ಚೇಸ್ ಮಾಡಿ. ಕಾಟನ್ ವೇರ್ ಮಾಡ್ತಾ ಇದ್ದಾರಾ, ಕಾಟನ್ನ ನೋಡಿ. ಈ ಥರ ನೀವಿರೋ ಜಾಗದಲ್ಲಿ ನೀವಿರೋ ಶಾಪಲ್ಲಿ ಯಾವ ಥರ ಇಡಬೇಕು ಅಂದರೆ ಫಸ್ಟ್ ನೀವಿರೋ ಮಾರ್ಕೆಟ್ನ ರಿಸರ್ಚ್ ಮಾಡ್ಕೊಳ್ಳಿ ಆ್ಯಂಡ್ ಬೈ ದ ಕಲೆಕ್ಷನ್ಸ್. ವೇರ್ ನೀಡ್ ಟು ಬೈ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ ಹತ್ರ ಟೈ ಅಪ್ ಮಾಡಿ. ನಾನು ಸೂರತ್ಗೆ ಹೋಗಲ್ಲ, ನಾನು ಇಲ್ಲೇ ಅಕ್ಕದ ಪಕ್ಕದಲ್ಲಿ ಹೋಲ್ಸೇಲರ್ ಹತ್ರ ತಗೊಳ್ತೀನಿ. ಬಟ್ ನಿಮಗೆ ಗೊತ್ತಾಗಲ್ಲ ಆ್ಯಕ್ಚುಯಲ್ ಪ್ರೈಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸು, ಈ ಕುರ್ತಿ ಈ ಡ್ರೆಸ್ ಎಷ್ಟಿಗೆ ಫ್ಯಾಕ್ಟ್ರಿ ಪ್ರೈಸಲ್ಲಿ ಹೋಲ್ಸೇಲರ್ ತೊಗೊಂಡು ಬರ್ತಾ ಇದ್ದಾನೆ. ಅವರು ಸೂರತ್ನಿಂದನೇ ಬರ್ತಾ ಇದ್ದಾರೆ, ಬಟ್ ಅಜ್ಮೀರ ಫ್ಯಾಷನ್ಸಲ್ಲಿ ರೀಟೇಲರ್ ಆಗಿ ನೀವು ಬನ್ನಿ, ಹೋಲ್ಸೇಲರ್ ಆಗಿ ಬನ್ನಿ, ಇಲ್ಲ ಡೀಲರ್ ಆಗಿ ಬನ್ನಿ, ಎಲ್ಲರಿಗೂ ಒಂದೇ ಪ್ರೈಸಲ್ಲಿ ಕೊಡ್ತೀವಿ. ಸೊ ಯು ನೋ ನೀಡ್ ಬ್ರೋಕರ್ಸ್, ಯು ನೋ ನೀಡ್ ಥರ್ಡ್ ಪಾರ್ಟಿ. ಅದಕ್ಕೆ ಡೈರೆಕ್ಟ್ ಕಮ್ ಡೌನ್ ಟು ಅಜ್ಮೀರ ಫ್ಯಾಷನ್ಸ್. ನಿಮ್ಮ ಬಿಸ್ನೆಸ್ ಸ್ಟಾರ್ಟಪ್ ಮಾಡೋಕ್ಕೆ ಒನ್ ಸ್ಟಾಪ್ ಡೆಸ್ಟಿನೇಷನ್. ಕುರ್ತೀಸ್, ಚೂಡಿದಾರ್, ಲೆಹೆಂಗಾಸ್, ಬುರ್ಕಾಸ್, ದುಪಟ್ಟಾ, ಸ್ಯಾರೀಸ್ ಮ್ಯಾಚಿಂಗ್ ಕಲೆಕ್ಷನ್, ಸಿಲ್ಕ್ ಸಾಡಿ, ಕಾಂಜಿಪುರಂ ಪಟ್ಟು ಸಾಡಿ, ರ್ಯಾಪಿಡ್ ಕಾಟನ್, ಬ್ರೈಡಲ್ ಕಲೆಕ್ಷನ್ಸ್, ಬ್ರೈಡಲ್ ಲೆಹೆಂಗಾಸ್, ಕಿಡ್ಸ್ ವೇರ್, ಮೆನ್ಸ್ ವೇರ್, ಒನ್ ಸ್ಟಾಪ್ ಡೆಸ್ಟಿನೇಷನ್. ಡೈಲಿ ವೇರ್ ಟವಲ್ಸ್, ಕುರ್ತಿ, ಕರ್ಚಿಫ್ಸ್ ಎಲ್ಲ ನಿಮಗೆ ಸಿಕ್ಕತ್ತೆ ಫ್ಯಾಕ್ಟ್ರಿ ಪ್ರೈಸಲ್ಲಿ. ಸೊ ಇಲ್ಲಿ ಬನ್ನಿ, ವಿಸಿಟ್ ಮಾಡಿ. ಮಿನಿಮಮ್ಗೆ ನೀವು ಆನ್ಲೈನಲ್ಲಿನೂ ಪರ್ಚೇಸ್ ಮಾಡ್ಕೋಬೋದು. ಸೊ ಆ ಥರ ಕಲೆಕ್ಷನ್ಸ್ ತಗೊಂಡು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿ ಆ್ಯಂಡ್ ಅಜ್ಮೀರ ಫ್ಯಾಷನ್ ಜೊತೆ ಟೈ ಅಪ್ ಮಾಡಿಕೊಂಡು ನಮ್ಮ ಜೊತೆ ನೀವು ಗ್ರೋ ಆಗ್ಬೋದು. 75,000 ರೀಟೇಲರ್ಸ್ ನಮ್ಮ ಜೊತೆ ಅಜ್ಮೀರ ಫ್ಯಾಷನ್ಸ್ ಜೊತೆ ಟೈ ಅಪ್ಪಲ್ಲಿ ಇದ್ದಾರೆ. ಅಜ್ಮೀರ ಫ್ಯಾಷನ್ಸ್ 20 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀವಿ. ಸೊ ನಿಮಗೆ ಒಂದು ಒಳ್ಳೆ ಗೈಡೆನ್ಸ್ ಆ್ಯಂಡ್ ಸಜೆಷನ್ಸ್ ಬೇಕಾದರೆ ಪ್ಲೀಸ್ ವಿಸಿಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಜ್ಮೀರ ಫ್ಯಾಷನ್ಸ್ ಆನ್ ದಿಸ್ ಫೆಸ್ಟಿವಲ್ ಸೀಸನ್. ಆ್ಯಂಡ್ ನಿಮ್ಮ ಕ್ಲಾತಿಂಗ್ ಬಿಸ್ನೆಸ್ನ ಈ ದಿವಾಲಿ ಈ ದಸರಾದಲ್ಲಿ ನೀವು ಸ್ಟಾರ್ಟಪ್ ಮಾಡ್ಬೋದು ಹೊಸ ಹೊಸ ನ್ಯೂ ಟ್ರೆಂಡಿಂಗ್ ಕಲೆಕ್ಷನ್ ಜೊತೆ. ಆ್ಯಂಡ್ ನೀವು ಅಜ್ಮೀರ ಫ್ಯಾಷನ್ ಜೊತೆ ಗ್ರೋ ಆಗ್ಬೋದು. ಸೊ ಬನ್ನಿ ಆ್ಯಂಡ್ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಪ್ರತಿಯೊಂದು ವಿಡಿಯೋಸ್ ನಾವು ಹಾಕ್ತಾ ಇರ್ತೀವಿ, ಎಲ್ಲ ನೀವು ನೋಡ್ಬೋದು. ಕಾಲ್ ಮಾಡ್ಬೋದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ನಂಬರಲ್ಲಿ, ಫರ್ದರ್ ಇನ್ಫಾರ್ಮೇಷನ್ಗೆ ಮಾತಾಡ್ಬೋದು. 24/7 ನಮ್ಮ ಆನ್ಲೈನ್ ಎಕ್ಸಿಕ್ಯೂಟಿವ್ಸ್ ಮಾತಾಡ್ತಾರೆ. ಸೊ ಈ ವಿಡಿಯೋ ಇಲ್ಲೇ ನಾನು ಸಮಾಪ್ತಿ ಮಾಡ್ಕೊಳ್ತೀನಿ. ಸೊ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ತಿರ್ಗಾ ಭೇಟಿ ಮಾಡೋಣ ಹೊಸ ಬಿಸ್ನೆಸ್ ಇನ್ಫಾರ್ಮೇಷನ್ ಜೊತೆ. ಅದುವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.